Subscribe now and press the bell icon. Never miss an update. ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಸ್ಪ್ರೌಟೆಡ್ ಮೂಂಗ್ ಕರಿ ಅಂದರೆ ಮೊಳಕೆ ಬಂದಿರುವಂತಹ ಹೆಸರುಕಾಳಿಂದ ಕರಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕೆ ನೀವು 1/3 ಕಪ್ಪು ಕಟ್ ಮಾಡಿರುವಂಥ ಪೊಟೇಟೊ ಹಾಕಿ ಕುಕ್ಕರಿಗೆ, ಮತ್ತು ಮೊಳಕೆ ಬಂದಿರುವಂತಹ ಹೆಸರುಕಾಳು 2 ಕಪ್ಪು ಕುಕ್ಕರಿಗೆ ಹಾಕಿಬಿಟ್ಟು ಅದಕ್ಕೆ ಉಪ್ಪೆಷ್ಟು ಬೇಕೋ ಅಷ್ಟು ರುಚಿಗೆ ಹಾಕಿ, ಮತ್ತು ನೀರು 1 ಕಪ್ ಹಾಕಿಬಿಟ್ಟು ಕುಕ್ಕರಲ್ಲಿ ಹಾಕಿಬಿಟ್ಟು ಹೈ ಫ್ಲೇಮಲ್ಲಿ 10 ನಿಮಿಷಕ್ಕೆ ನೀವು ಕುಕ್ ಮಾಡಿದ್ರೆ ರೈಟ್ ಆಗೋದು ಕುಕ್ಕಾಗಿ ಬರುತ್ತೆ, ಕರೆಕ್ಟಾಗಿ ಕುಕ್ಕಾಗಿರುತ್ತೆ, ತುಂಬ ಓವರು ಆಗೋಲ್ಲ. ಈಗ ನಾವು ಅದಕ್ಕೆ ಮಸಾಲೆ ಮಾಡ್ಕೊಳ್ಳೋಣ. ಅದಕ್ಕೆ ತೆಂಗಿನಕಾಯಿ ತುರಿದಿದ್ದು 1/2 ಕಪ್ಪು ಮಿಕ್ಸಿ ಬೌಲ್ಗೆ ಹಾಕಿ, ಅದಕ್ಕೆ 3-4 ಬ್ಯಾಡಗಿ ಮೆಣಸಿನಕಾಯಿ, ಮತ್ತು 1/2 ಟೀಸ್ಪೂನು ಟರ್ಮರಿಕ್ ಪೌಡರು, 2 ಟೀಸ್ಪೂನು ಕೊತ್ತಂಬರಿ ಕಾಳು, 1/2 ಟೀಸ್ಪೂನ್ ಜೀರಿಗೆ, 3-4 ಲವಂಗ, ಹಾಗೆ ಸಿನ್ನಮನ್ ಅಂದರೆ ಚಕ್ಕೆ 1 ಇಂಚ್ ಪೀಸ್ ನಾನು ತುಂಡು ಮಾಡಿ ಹಾಕಿದ್ದೀನಿ, 2 ಏಲಕ್ಕಿ, ಮತ್ತು ಎಷ್ಟು ಬೇಕೋ ಅಷ್ಟು ಸ್ವಲ್ಪ ನೀರು ಹಾಕಿಬಿಟ್ಟು ಅದನ್ನು ಫೈನಾಗಿ ರುಬ್ಕೊಳ್ಳಿ ನುಣ್ಣಗೆ. ಈಗ ಒಂದು ಪ್ಯಾನಿಗೆ 2 ಟೀಸ್ಪೂನ್ ಎಣ್ಣೆ ಹಾಕಿಬಿಟ್ಟು 1/2 ಟೀಸ್ಪೂನು ಸಾಸಿವೆ ಕಾಳು ಹಾಕಿ ಅದು ಚಟಪಟ ಅನ್ನಬೇಕಾದ್ರೆ ಅಂತ ಇರುತ್ತೆ, ಅಷ್ಟೊತ್ತಿಗೆ ಕರಿಬೇವಿನ ಸೊಪ್ಪು ಹಾಕಿ ಅದನ್ನು ಚೆನ್ನಾಗಿ ಸ್ಟೀರ್ ಮಾಡ್ಕೊಳ್ಳಿ ಪರಿಮಳ ಬರೋ ತನಕ, ಯಾಕಂದರೆ ಅದೆರಡೂ ಚೆನ್ನಾಗಿ ಹುರಿಬೇಕು. ಈಗ ನೋಡಿ, ಕಟ್ ಮಾಡಿರೋಂತಹ ನೀರುಳ್ಳಿ 1/3 ಕಪ್ಪು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮೊದಲು ನಾವು ಹಾಕಿದ್ದೀವಿ ಇದಕ್ಕೆ ಹೆಸರು ಕಾಳಿಗೆ, ನ್ಯಾಪ್ಕ ಇಟ್ಕೊಳ್ಳಿ, ಸ್ವಲ್ಪ ಕಮ್ಮಿ ಹಾಕಿದರೆ ಆಮೇಲೆ ಇದು ಮಾಡ್ಬೋದು. ಆನಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಟ್ರಾನ್ಸ್ಪರೆಂಟ್ ಆಗೋ ತನಕ. ಈಗ ನೋಡಿ, ಟೊಮೆಟೊ ಹಾಕಿ 1/3 ಕಪ್ಪು, 1/3 ಕಪ್ಪು ಕಟ್ ಮಾಡಿರೋದು, ಅದನ್ನು ಮಶಿ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ, ಅಂದರೆ ಚೆನ್ನಾಗಿ ಮಶಿಯಾಗಿ ಬರಲಿ, ಅದು ಕಲರ್ ಚೇಂಜ್ ಆದರೂ ಪರವಾಗಿಲ್ಲ. ಈಗ ನೋಡಿ, ಟೊಮೆಟೊ ಮಶಿ ಆಗಿದೆ. ಈಗ ಅದಕ್ಕೆ ನಾವು ರುಬ್ಕೊಂಡಿರೋವಂಥ ಮಸಾಲೆನ ಹಾಕ್ಕೊಳ್ಳಿ. ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ಅದು ಹಸಿ ವಾಸನೆ ಹೋಗ್ಬಿಟ್ಟು ಅರೋಮೆಟಿಕ್ ಪರಿಮಳ ಬರೋ ತನಕ ಚೆನ್ನಾಗಿ ಹುರ್ಕೊಳ್ಳಿ, ಮತ್ತು ಅದು ದಪ್ಪ ಆಗಿ ಬರಬೇಕು. ನೀರಿನ ಅಂಶ ಹೋಗ್ಬಿಟ್ಟು ಇವಾಗ ಆಗಿದೆ ನೋಡಿ. ಇವಾಗ ಕುಕ್ ಮಾಡಿರುವಂತಹ ಹೆಸರುಕಾಳು ಮತ್ತು ಪೊಟೇಟೊ ಮಿಕ್ಸ್ ಅಂಡ್ ಬಟಾಟೆ ಮಿಕ್ಸ್ ಎರಡು ಹಾಕ್ಕೊಂಡು ಚೆನ್ನಾಗಿ ಅದರಲ್ಲಿ ಕಂಬೈನ್ ಮಾಡ್ಕೊಳ್ಳಿ, ಕಂಬೈನ್ ಆಗೋ ತನಕ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೀರು ಹಾಕ್ಕೊಳ್ಳಿ, ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡಿ, ಉಪ್ಪು ಏನಾದರೂ ಹೆಚ್ಚು ಕಡಿಮೆ ಆಗಿದರೆ ಒಂಚೂರು ಹಾಕ್ಕೊಳ್ಳಿ. ಈ ಟೈಮಲ್ಲೇ ಎಲ್ಲ ಹಾಕೋಬೇಕಾಗುತ್ತೆ. ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಅದನ್ನು ಕುದಿ ಬರೋ ತನಕ ಎಲ್ಲ ಕಂಬೈನ್ ಆಗೋ ತನಕ ಕುಕ್ ಮಾಡಿ. ಈಗ ಮುಚ್ಚಳ ಮುಚ್ಚಿಟ್ಬಿಟ್ಟು ಚೆನ್ನಾಗಿ ಕುಕ್ ಮಾಡಿ, ಲೋ ಫ್ಲೇಮಲ್ಲಿ 3-4 ನಿಮಿಷ ತನಕ ಚೆನ್ನಾಗಿ ಕುಕ್ ಮಾಡಿ. ಇವಾಗ ನೋಡಿ, ಕರೆಕ್ಟಾಗಿ ಕುಕ್ ಆಗಿದೆ, ತೆಗೆದು ನೋಡಿ. ಇವಾಗ ನೋಡಿ, ಚೆನ್ನಾಗಿ ಪರಿಮಳ ಬರೋ ತನಕ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನೋಡಿ, ಕುದಿ ಬರ್ತಾ ಇದೆ ಅದಕ್ಕೆ. ಈಗ ನೋಡಿ, ನಿಮಗೆ ರೆಡಿಯಾಗಿದೆ ಇದು ಏನದು ಮೊಳಕೆ ಬಂದಿದ್ದು ಅಂತಹ ಮೂಂಗ್ ಕರಿ. ನಾನು ನಿಮ್ಗೆ ಒಳ್ಳೆ ರೆಸಿಪಿಗಳ ಜೊತೆ ಬರ್ತೀನಿ. ಬಾಯ್.